ಹಾಯ್ ಎವ್ರ ಇವನ್ ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಜೊತೆ ನೋಡಿದ್ರೆ ನೀಟ್ ಎಕ್ಸಾಮ್ ಬ್ಯಾನ್ ಆಗುತ್ತೆ ಇನ್ನು ಮುಂದೆ ನೀಟ್ ಎಕ್ಸಾಮ್ ಇರೋದಿಲ್ಲ ಎಲ್ಲಿರೋದಿಲ್ಲ ಹೇಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಶೋದಿಂದ ಲೈಕ್ನ ಮಾಡಿ ಬನ್ನಿ ಇವಾಗ ಶೇರ್ ಮಾಡೋಣ ಓಕೆ ಫ್ರೆಂಡ್ಸ್ ನೀಟ್ ಎಕ್ಸಾಮ್ ಬಂದ್ಬಿಟ್ಟು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಿಮಗೆ ಗೊತ್ತಿರ್ತಾರೆ ನೀಟ್ ಎಕ್ಸಾಮು ಅದಕ್ಕೆ ಏನಕ್ಕೆ ಮಾಡ್ತಾರೆ ಅಂದರೆ ಮೆಡಿಕಲ್ ಎಕ್ಸಾಮ್ ಎಂಟ್ರೆನ್ಸ್ಗೆ ನೀಟ್ ಎಕ್ಸಾಮ್ ಮಾಡ್ತಾರೆ ಗೊತ್ತು ಆದರೆ ನೀವು ನೀಟ್ ಎಕ್ಸಾಮ್ ಬ್ಯಾನ್ ಆಗೇನು ಉಣ್ಣಿಗೆ ಸಾಕಷ್ಟು ಡೌಟ್ ಇರುತ್ತೆ ಹೌದು ಫ್ರೆಂಡ್ಸ್ ಇದನ್ನು ನಿನ್ನೆ ವಿಧಾನಸಭೆಯಲ್ಲಿ ಮಣ್ಣನೇ ಬಿಲ್ಲು ಕೂಡ ಪಾಸ್ ಮಾಡ್ತಿದಾರೆ ನೀಟ್ ಎಕ್ಸಾಮ್ ರದ್ದು ಮಾಡೋ ಬಗ್ಗೆ ಅದು ಯಾವ ಸ್ಟೇಟ್ ಅಂತ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ತಮಿಳುನಾಡು ವಿದ್ಯಾರ್ಥಿಗಳ ಕರ್ನಾಟಕದಲ್ಲಿನೂ ಮಾಡಲ್ಲ ಕರ್ನಾಟಕದಲ್ಲಿ ಕೂಡ ಚಿಂತೆ ನಡೀತಿದೆ ಆ ಥರ ಬಾನ್ ಮಾಡಬೇಕು ಒಂದು ಹೇಳಿಕೆ ಕೂಡ ಬಂದಿದೆ ಅಂತೆ ಆದರೆ ತಮಿಳ್ನಾಡಿನಲ್ಲೂ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಏನಾದರೆ ಕಳೆದ ಬರೆಯೇ ಕೂಡ ಈ ಥರ ಮಾಡಬೇಕು ಅಂತ ಇದ್ದರು ಅದೇ ಥರ ವಿಧಾನಸಭೆ ಮಂಡನಲ್ಲಿ ನೀಟ್ ಎಕ್ಸಾಮ್ ಇನ್ನು ಮಂದಿ ಇರೋದಿಲ್ಲ ಅಂತ ಮಾಡಿದ್ದಾರೆ ರೀಸನ್ ಬಂದ್ಬಿಟ್ಟು ಇಷ್ಟೇ ಸಿಂಪಲ್ ವಿದ್ಯಾರ್ಥಿಗಳೇ ಏನಂದರೆ ಎಕ್ಸಾಂಪಲ್ ತಗೊಳ್ಳಿ ನೀವು ನೀಟ್ ಎಕ್ಸಾಮ್ ಬರಬೇಕಂದ್ರೆ ನೀವು ಐ ಸಿ ಎಸ್ ಸಿ ಬೋರ್ಡು ಸ್ಟೇಟ್ ಬೋರ್ಡ್ ಜೆ ಬೇರೆ ಬೇರೆ ಬೋರ್ಡ್ಗಳಲ್ಲೇ ವಿದ್ಯಾರ್ಥಿಗಳೆಲ್ಲ ಹೋಗಿ ಸೇಮ್ ನೀಟ್ ಎಕ್ಸಾಮ್ ಬರೀತಾರೆ ಆದರೆ ಕನ್ನಡ ಮೀಡಿಯಮಲ್ಲಿ ಓದಿದ ವಿದ್ಯಾರ್ಥಿಗಳಿರ್ತಾರೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳೇ ಇರ್ತಾರೆ ಬೇರೆ ಬೇರೆ ವಿದ್ಯಾರ್ಥಿಗಳಿರ್ತಾರೆ ರೂಲ್ಸ್ ಈ ಏನು ಹೇಳಿದೆ ಅಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಬರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನೀಟ್ ಎಕ್ಸಾಮ್ ತೊಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ಲು ಇಂಗ್ಲೀಷ್ ಮೀಡಿಯಮು ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ ವಿದ್ಯಾರ್ಥಿಗಳು ಕೂಡ ಬೇಗ ಆರಾಮಾಗಿ ನೀಟನ್ನ ಕ್ರ್ಯಾಕ್ ಮಾಡ್ತಾರೆ ಆದರೆ ಕನ್ನಡ ಮೀಡಿಯಮ್ ಓದಿದ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳು ಅಷ್ಟು ಈಸಿಯಾಗಿ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ರೀಸನ್ ಬಂದ್ಬಿಟ್ಟು ಅವರಿಗೆ ಬೇರೆ ಸಿಲೆಬಸ್ಸು ಇರುತ್ತೆ ಇವರಿಗೆ ಬೇರೆ ಸಿಲೆಬಸ್ ಇವರಿಗೆ ಸ್ವಲ್ಪ ನಾಲೆಡ್ ಜಾಸ್ತಿ ಇರುತ್ತೆ ಇವರಿಗೆ ಬಡದಿಂದ ಏನೂ ಕಾರಣ ಆಗೋಲ್ಲ ಅವರು ಡಾಕ್ಟ್ರು ಅಂದರೆ ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಕಾರಣ ಆಗೋಲ್ಲ ರೀಸನ್ ಆಗುತ್ತೆ ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಭೇದ ಭಾವ ಬರೋದು ಬೇಡ ಎಲ್ಲ ವಿದ್ಯಾರ್ಥಿಗಳು ಒಂದೇ ಆಗಲಿ ಅಂತೇಳಿ ತುಂಬ ಪಿ ಯು ಅಂಕದಲ್ಲಿ ಅಂದರೆ ಪಿ ಯು ಅಂಕದ ಮೂಲಕ ನಮ್ಮ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ನೀಟ್ ಎಕ್ಸಾಮ್ ಇರಲ್ಲ ಆದರೆ ರಿಸಲ್ಟ್ ಇರುತ್ತೆ ಯಾಕಂದರೆ ನಿಮ್ಮದು ಪಿ ಯು ಎಷ್ಟು ಇರ್ತಾರೆ ಆ ಪಿ ಯು ಅಂಕದ ಮೇಲೆ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ನೀಟ್ ಎಕ್ಸಾಮ್ದು ಆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ನಿಮ್ಮ ನೀಟು ಮಾರ್ಕ್ಸ್ ನೀಟು ರಿಸಲ್ಟ್ ಬರುತ್ತೆ ನಿಮ್ಮ ರ್ಯಾಂಕಿಂಗ್ ಬರುತ್ತೆ ಆ ನೀಟ್ ರ್ಯಾಂಕಿಂಗ್ ಮೇಲೆ ನೀವು ಮಾಡ್ಬೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸದ್ಯದಲ್ಲಿ ಈಗ ನಿನ್ನೆ ವಿಧಾನಸಭೆ ಅಂಗೀಕಾರ ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟು ಓಕೆ ಆಗಿದೆ ಇನ್ನು ರಾಷ್ಟ್ರಪತಿ ಅಂಕಿತ ರಾಷ್ಟ್ರಪತಿ ಸೈನ್ ಒಂದು ಬೇಕಾಗಿರುತ್ತೆ ರಾಷ್ಟ್ರಪತಿ ಸೈನ್ ಬಂದರೆ ನೆಕ್ಸ್ಟು ಕಂಪ್ಲೀಟಾಗಿ ನಮ್ಮದು ನೀಟು ಕಂಪ್ಲೀಟಾಗಿ ಅಲ್ಲಿ ಬ್ಯಾನ್ ಆಗುತ್ತೆ ಬ್ಯಾನ್ ಅಂದರೆ ಅದೇ ಪರೀಕ್ಷೆ ಇಲ್ದಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ನಾನು ಹಾಗೆ ತಮ್ಮ ಪಿ ಯು ಅಂಕ ಪರಿಗಣಿಸಿ ನಮ್ಮ ಪಿ ಯು ಎಷ್ಟು ಮಾರ್ಕ್ಸ್ ತೆಗೆದಿರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಕೂಡ ಮಾಡ್ತಾರೆ ಇದು ನೀಟ್ ಎಕ್ಸಾಮ್ ಅಂದರೆ ಎರಡು ಅಷ್ಟು ಅಪ್ ಡೇಟೋ ಇದೇ ತರ ಕರ್ನಾಟಕದಲ್ಲಿ ಕೂಡ ಕೂಗು ಬಂದಿದೆ ಕರ್ನಾಟಕದಲ್ಲಿ ಕೂಡ ಇದೇ ತರ ಮಾಡ್ಬೇಕಂತ ಬಂದಿದೆ ಏನಾಗುತ್ತೆ ಅದರ ಕಂಪ್ಲೀಟ್ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳ್ಕೊಡ್ತೀನಿ ಆದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದರ ಹೆಚ್ಚಿನ ವಿಡಿಯೋ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪರ್ಟ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು